ಆರೋಗ್ಯ ಇಲಾಖೆ ರಾಷ್ಟ್ರೀಯ ಅಭಿಯಾನ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಗಳ ಅಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಹೊರ ಗುತ್ತಿಗೆ ನೌಕರರ ಹಿತರಕ್ಷಣೆಗಾಗಿ ಆಗ್ರಹಿಸಿ ಸೆಪ್ಟೆಂಬರ್ 24ರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹೊರ ಗುತ್ತಿಗೆ ನೌಕರರ ಸಂಘದ ಮುಖಂಡರು ತಿಳಿಸಿದ್ದಾರೆ. ಈ ಹಿಂದೆ ನಾವು ನಡೆಸಿದ ಎರಡು ಪ್ರತಿಭಟನೆಗಳು ಅಂದರೆ 2018ರ ಅಕ್ಟೋಬರ್ 25 ಮತ್ತು 2019ರ ಫೆಬ್ರವರಿ 10ರಂದು ಫ್ರೀಡಂ ಪಾರ್ಕಿನಲ್ಲಿ ನಡೆಸಲಾಗಿತ್ತು. ಆ ಸಂದರ್ಭ ಮುಖ್ಯಮಂತ್ರಿಗಳು ನೀಡಿದ ಭರವಸೆಯನ್ನು ನಂಬಿ ಇದುವರೆಗೂ ಕಾರ್ಯನಿರ್ವಹಿಸಲಾಯಿತು. ಅದೇ ವೇಳೆ ನಮ್ಮ ಸಮಸ್ಯೆಗಳ ಪರಿಶೀಲನೆಗಾಗಿ ಸಮಿತಿಯನ್ನು ನೇಮಿಸಲಾಗಿತ್ತು. ಆದರೆ ಆ ಸಮಿತಿ ತನ್ನ ವರದಿ ನೀಡುತ್ತೆ ಇಲ್ಲವೇ ಎಂಬುದು ಇದುವರೆಗೆ ತಿಳಿಯಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಮಾನ ಹುದ್ದೆಗೆ ಸಮಾನ ವೇತನ, ಸೇವಾ ಭದ್ರತೆ, ವಿಮಾ ಸೌಲಭ್ಯಗಳು ಸೇರಿದಂತೆ ಸುಮಾರು 14ಕ್ಕೂ ಹೆಚ್ಚು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಾವು ಹೋರಾಟದ ಹಾದಿ ಹಿಡಿಯದೆ ಬೇರೆ ಮಾರ್ಗವಿಲ್ಲದಂತಾಗಿದೆ. ಸೆಪ್ಟೆಂಬರ್ 22ರಿಂದ ಇಲಾಖೆ ವರದಿಗಳನ್ನು ಸಲ್ಲಿಸುವುದನ್ನು ಸ್ಥಗಿತಗೊಳಿಸಲಾಗಿದೆ. ಸೆಪ್ಟೆಂಬರ್ 24ರಿಂದ ಅಂದರೆ ನಾಳೆಯಿಂದ ಗುತ್ತಿಗೆ ಹೊರಗುತ್ತಿಗೆ ನೌಕರರು ಮುಷ್ಕರದಲ್ಲಿ ತೊಡಗುವಂತೆ ಕರೆ ನೀಡಲಾಗಿದೆ. ಈ ಪ್ರತಿಭಟನೆಯು ಭಾರತೀಯ ಮಜ್ದೂರ್ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈ ಇಲಾಖೆ ಅಡಿ ಸುಮಾರು 30,000 ಮಂದಿ ಕಳೆದ ಸುಮಾರು 2015-2020 ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಅದರಲ್ಲೂ ಕರೋನಾ ಸಮಯದಲ್ಲಂತೂ ಯಾವುದೇ ಸೌಲಭ್ಯವಿಲ್ಲದಿದ್ದರೂ ತಾಳ್ಮೆಯಿಂದ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿದ್ದಾರೆ. ಆದರೂ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ರೀತಿಯ ಅನುಕಂಪವನ್ನು ತೋರದೆ ನಮ್ಮನ್ನು ಕಡೆಗಣಿಸಿರುವುದು ನಮಗೆ ತುಂಬಾ ನೋವುಂಟು ಮಾಡಿದೆ ಎಂದು ಅವರು ತಮ್ಮ ಅಳಲು ತೋರಿಸಿಕೊಂಡಿದ್ದಾರೆ. ಆರೋಗ್ಯ ಸಚಿವರು ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೂ ನಮ್ಮ ಪತ್ರಿಕಾ ಹೇಳಿಕೆಯ ಪತ್ರಿಕೆಗಳನ್ನು ಎಂದು ತಿಳಿಸಿರುವ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ವಿಶ್ವಾರಾಧ್ಯರವರು ಎಲ್ಲಾ ನೌಕರರು ಈ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭ ಜೆ ಸುಪ್ರಿಯ ಮತ್ತಿತರರು ಉಪಸ್ಥಿತರಿದ್ದರು. ಚಾಮರಾಜನಗರ ಆರ್ಸಿಎಚ್ ಅಧಿಕಾರಿಯಾದ ನಾನು, ಡಾಕ್ಟರ್ ಕೆ ಎಂ ವಿಶ್ವೇಶ್ವರಯ್ಯಾದ ನಾನು, ಒಂದು ಎನ್ ಎಚ್ ಎಂ ನೌಕರ ಮುಷ್ಕರಕ್ಕೆ ಬೆಂಬಲ ನೀಡುತ್ತಾ ಹಾಗೂ ನಮ್ಮ ದೇಶದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ಮುಷ್ಕರ ಉದ್ದೇಶ ಸಫಲವಾಗಲಿ ಎಂದು ಹಾರೈಸ್ತೇನೆ. ಸ್ನೇಹಿತರೆ, ತಾವೆಲ್ಲ ಒಂದೇ ಕಚೇರಿಯಲ್ಲಿ ಮತ್ತು ಒಂದೇ ಸಂಸ್ಥೆಯಲ್ಲಿ ವಿವಿಧ ವೃದ್ಧದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ತಾವೆಲ್ಲ ಕಾಯಂ ನೌಕರಂತೆ ಪ್ರತಿನಿತ್ಯ ಸಮುದಾಯದ ಮತ್ತು ಇಲಾಖೆಯ ಹಿತದೃಷ್ಟಿಯಿಂದ ಹಗಲಿರುಳು ಸೇವೆಯನ್ನು ನೀಡ್ತಿದ್ದೀರಾ. ಆದರೆ ತಮಗೆ ಯಾವುದೇ ನೌಕರಿ ಪದ್ಧತಿ ಇಲ್ಲದೇ ಇರುವುದು ನಮಗೆ, ಮತ್ತು ಸಾಮಾನ್ಯ ವೇತನ ಇಲ್ಲದೇ ಇರುವುದು ನಮಗೆ ಗಮನಕ್ಕೆ ಇದ್ದರೂ ಸಹ ಇಲಾಖೆಯ ಅಣತೆಯಂತೆ ನಾವು ಕೆಲಸ ನಿರ್ವಹಿಸಬೇಕಾದ್ದರಿಂದ ನಮ್ಮ ಹಂತದಲ್ಲಿ ಯಾವುದೇ ಕ್ರಮ ವಹಿಸಲು ಸಾಧ್ಯ ಇಲ್ಲದೆ ಇರುವುದರಿಂದ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿತ ಶುಭಾರಿಸುತ್ತಿದ್ದೇನೆ. ಕಾನೂನಾತ್ಮಕವಾಗಿ ಮತ್ತು ಸೌಜನ್ಯವಾಗಿ ಮುಷ್ಕರವನ್ನು ಹಮ್ಮಿಕೊಂಡು ತಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ತಾವೆಲ್ಲರೂ ಮುಷ್ಕರದಲ್ಲಿ ಭಾಗವಹಿಸಿ ಇಲಾಖೆಯ ಕಳಂಕ ಬಾರದೆ ಇರುವ ರೀತಿಯಲ್ಲಿ ತಾವು ಮುಷ್ಕರ ಹಮ್ಮಿಕೊಳ್ಳಬೇಕಂತ ಸೂಚಿಸುತ್ತಿದ್ದೇನೆ. ಎಲ್ಲರಿಗೂ ಆರೋಗ್ಯ, ನೌಕರಿಗೆ ಸೇವಾ ಭದ್ರತೆ, ಸಮಾನ ವೃದ್ಧೆ, ಸಮಾನ ವೇತನ, ಈ ಎರಡೂ ಘೋಷ ವಾಕ್ಯಗಳು ಈಡೇರಲಿ ಅಂತ ಶುಭ ಹಾರೈಸ್ತಾ ತಮ್ಮನ್ನು ಹಾರೈಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಎನ್ ಎಚ್ ಎಂ 2005ರಲ್ಲಿ ಸ್ಟಾರ್ಟ್ ಆಗಿದ್ದು ಈಗ 2020 ಎಂಡಿಗೆ ಬರ್ತಾ ಇದೆ. ಯಶಸ್ವಿ 15 ವರ್ಷ ಕಳೆದಿದೆ. ಯಾವುದೇ ಸ್ಕೀಮ್ ಅಂತ ಆದ್ರೂ 1 ವರ್ಷ 2 ವರ್ಷ 3 ವರ್ಷ ಆದ್ರೆ ಓಕೆ. ಇದು ವೆರಿ ಫಸ್ಟ್ ಇದ್ದದ್ದೇ 2005-2012 ಅಂತ ಫಸ್ಟ್ ಫೇಸ್. ಅದಾದ್ಮೇಲೆ ಸೆಕೆಂಡ್ ಫೇಸ್ ಅಪ್ ಟು 17. ಈಗ ಥರ್ಡ್ ಫೇಸ್ ಅಲ್ಲಿ ಇದೀವಿ. NRHM ಹೋಗಿ NHM ಆಗಿದೆ. ಇದ್ರ ಒಳಗಡೆ ನಾವು 30,000 ಜನ ಕೆಲಸ ಮಾಡ್ತಾ ಇದೀವಿ. ಫಾಸ್ಟ್ 15 ಇಯರ್ಸ್ ಇಂದ ಪ್ಯೂರ್ಲಿ NHM. ಅದಕ್ಕೂ ಮುಂಚೆ ಸ್ಟೇಟ್ ಹೆಡ್ ಅಲ್ಲಿ ಕೇವಲ 2,500-3,000ಕ್ಕೆ ಕೆಲಸ ಮಾಡ್ತಿದ್ದಂತ ಗುತ್ತಿಗೆ ನೌಕರರನ್ನು NHM ಬಂದಾಗ ಈ ಸ್ಕೀಮ್ ಒಳಗಡೆ ಮರ್ಜ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ 18 ವರ್ಷ ಆಗೋಗಿದೆ. 18 ವರ್ಷ ಆಗಿ ಇಷ್ಟೆಲ್ಲ ಆರೋಗ್ಯ ಇಲಾಖೆಯಲ್ಲಿ ಸೇವೆಗಳನ್ನ ನಿರಂತರವಾಗಿ ನೀಡ್ತಾ ಇದ್ರು. ಮುಂದೆ 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 ಆರೋಗ್ಯ ಸೇವೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಜಾಸ್ತಿ ಆಗ್ತಾ ಇದ್ರೆ ಜಾಸ್ತಿ ಎಂಪ್ಲಾಯ್ ಬೇಕೇ ಹೊರತು
ಕಡಿಮೆ ಅಂತೂ ಎಂಪ್ಲಾಯ್ ಬೇಕಾಗಿಲ್ಲ. ಈಗಿರೋ ಯಾವುದೇ ಆರೋಗ್ಯ ಇಲಾಖೆಯ ಸ್ಕೀಮ್ಗಳನ್ನ ಅಥವಾ ಸೇವೆಗಳನ್ನ ರದ್ದುಪಡಿಸೋಕ್ಕೂ ಆಗಲ್ಲ. ಈಗಿರುವಾಗ ಇವರು ತಾತ್ಕಾಲಿಕ ನೆಪವನ್ನ ಒಟ್ಕೊಂಡು ನಮಗೆ ವೇತನವನ್ನ ಸಮಾನವಾಗಿ ಕೊಡದೆ ತುಂಬಾ ಶೋಷಣೆ ಮಾಡ್ತಾರಂತದ್ದು ಇದು ಎಲ್ಲರಿಗೂ ಗೊತ್ತಿರುವಂತ ಓಪನ್ ಡಾಕ್ಯುಮೆಂಟ್. ನೀವು ನಮ್ಮ ಪೇ ಸ್ಕೇಲ್ ತಗೊಂಡ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪಕ್ಕದಲ್ಲೇ ಒಂದೇ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಸ್ಟಾಫ್. ಪರ್ಮನೆಂಟ್ ಅನ್ನೋ ಒಂದು ಬೋರ್ಡ್ ಹಾಕೊಂಡು ಕೆಲಸ ಮಾಡುವಂತ ಸ್ಟಾಫ್ ನರ್ಸ್ ಗೆ 48,000 ಸಂಬಳ ಇರುತ್ತೆ. ಅದೇ ಗುತ್ತಿಗೆ ನೌಕರರು ಅಂದ್ರೆ 12,000 ಇರುತ್ತೆ. ಈ 36,000 ಡಿಫ್ರೆನ್ಸ್ ಲೈಫ್ ಅಲ್ಲಿ ಏನಾಗ್ಬೇಕು? ಇದಕ್ಕೆ ಸ್ಟೇಟ್ ಯೂನಿಯನ್ ಅಲ್ಲಿ ವಿಶ್ವರಾದ್ಯಂತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಗೌರವ ಅಧ್ಯಕ್ಷರು ಆಯನೂರ್ ಮಂಜುನಾಥ್ ಸರ್ ಇದ್ದಾರೆ, ಅವರು MLC BJP ಅವರು MLC. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ದೆನ್ ಇದಕ್ಕೆ ಈ ಹಿಂದೆ ನಾವು ಹಲವು ಬಾರಿ, ಇದೇನು ಫಸ್ಟ್ ಟೈಮ್ ಅಲ್ಲ, ವರ್ಷಾನುಗಟ್ಟಲೆಯಿಂದ ಇದನ್ನ ಕೊಡ್ತಾನೆ ಬಂದಿದೀವಿ. ಅವತ್ತವತ್ ಇದ್ದಂತ ಗೌರ್ಮೆಂಟ್ಗಳು ಇದನ್ನ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅದಾದ್ಮೇಲೆ ಏನಾಗಿದೆ, ಲಾಸ್ಟ್ ಈಗಾಗಲೇ 80-85 ಡೇಸ್ ಆಯ್ತಾ ಬಂತು. ಈ ಸೆಪ್ಟೆಂಬರ್ 3ಕ್ಕೆ 3 ತಿಂಗಳು ಕಳೀತು. 3 ತಿಂಗಳು ಅವಧಿ ಕೊಡಿ, ಕಮಿಟಿ ಮಾಡ್ತೀವಿ, ಕಮಿಟಿ ಶಿಫಾರಸ್ ಏನೇನ್ ಮಾಡುತ್ತೋ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ರು. ಯಾವ್ದೇ ತರ HR ಪಾಲಿಸಿ ಇಲ್ಲ. ಈಗ ನಾರ್ತ್ ಕರ್ನಾಟಕದಿಂದ ಸೌತ್ ಬಂದಿದ್ದಾರೆ, ಸೌತ್ ಇಂದ ನಾರ್ತ್ ಹೋಗಿದ್ದಾರೆ ಜಾಬ್ ಬೇಕು ಅನ್ನೋ ಕಾರಣಕ್ಕೆ. ಅವರು 15 ವರ್ಷಗಳಾದರೂ ಟ್ರಾನ್ಸ್ಫರ್ಗಳಿಲ್ಲ. ಅದಾದ್ಮೇಲೆ ಯಾವುದೇ ತರ ಮ್ಯೂಚುವಲ್ಸ್ ಇಲ್ಲ. ಪೇ ಸ್ಕೇಲ್ಗಳು ತಾರತಮ್ಯ ಸಿಕ್ಕಾಬಟ್ಟೆ ಇದೆ. More than 250%, 250%ಕ್ಕಿಂತಲೂ ಹೆಚ್ಚಿನ ತಾರತಮ್ಯ. ಪರ್ಮನೆಂಟ್ ಅಂತ ಅಂದ್ರೆ 250 ಪಟ್ಟು ಜಾಸ್ತಿ, ಅದೇ ಕಾಂಟ್ರಾಕ್ಟ್ ಅಂದ್ರೆ 100 ಪಟ್ಟು. ಈ ತರದ್ದು ತಾರತಮ್ಯಗಳಿದೆ. ಮತ್ತೆ ನಮ್ಮಲ್ಲೇ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೇ ಸರ್ಕಾರದ ನಿಯಮದಲ್ಲೇ ಬಂದಿರುವಂತ ಸುತ್ತೋಲೆ ಪ್ರಕಾರ ಅಲ್ಲಿರುವಂತ ಗುತ್ತಿಗೆ ನೌಕರರಿಗೆ ಏನು ಕಾಯಂ ನೌಕರರಿದಾರೋ ವೆರಿ ಬಿಗಿನಿಂಗ್ ಲೆವೆಲ್ ಅಲ್ಲೇ 75% ಸ್ಕೇಲ್ ಕೊಡ್ತಾರೆ. ನೆಕ್ಸ್ಟ್ 3 ವರ್ಷ ಆಗ್ತಿದಂಗೆ 85% ಕೊಡ್ತಾರೆ. 5 ವರ್ಷ ಆಗ್ತಿದಂಗೆ ಜಸ್ಟ್ 100 ರೂಪಾಯಿನ ಕಡಿತಗೊಳಿಸಿ ಸರಿ ಸಮಾನವಾಗಿ ವೇತನವನ್ನ ಕೊಡ್ತಾರೆ. ಅದೇ ಪಾಲಿಸಿನಾದ್ರೂ ಇಲ್ಲಿ ಮಾಡ್ಬೋದಲ್ಲ, ಅದನ್ನ ಮಾಡ್ತಿಲ್ಲ. ಯಾವುದೇ ತರ ಭದ್ರತೆಗಳಿಲ್ಲ. ಇದು ನಮ್ಗಿರುವಂತ ಸಮಸ್ಯೆ. ರಾಜ್ಯ ಮಟ್ಟದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ತಲುಪಿದೆ, ಮಿಷನ್ ಡೈರೆಕ್ಟರ್ಗೆ ತಲುಪಿದೆ, ಕಮಿಷನರ್ಗೆ ತಲುಪಿದೆ, ಡೈರೆಕ್ಟರೇಟ್ಗೆ ತಲುಪಿದೆ, ದೆನ್ CEOಗಳಿಗೆ ತಲುಪಿದೆ. ಅದಾದ್ಮೇಲೆ ಸೆಕ್ರೆಟರಿಯೇಟ್ ಅಲ್ಲಿ ಇರುವಂತ ಅಡಿಷನಲ್ ಸೆಕ್ರೆಟರಿಗಳಿಗೆ ತಲುಪಿದೆ, ಮಿನಿಸ್ಟರ್ಗೆ ತಲುಪಿದೆ, CM ಅವ್ರಿಗೆ ತಲುಪಿದೆ. ಎಲ್ಲರಿಗೂ ಕಾಪಿಗಳನ್ನ ನಮ್ಮ ಸ್ಟೇಟ್ ಯೂನಿಯನ್ ಕೂಡ ಕೊಟ್ಟಿದ್ದಾರೆ, ನಿರಂತರವಾಗಿ ಕೊಡ್ತಾ ಕೂಡ ಬಂದಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.